ಅಂದಭಾಗ್ಯಕ್ಕಾಗಿ ಕರ್ನಾಟಕದ ರೈತರ ಹೆಚ್ಚಿನ ಫಸಲನ್ನು ಕೊಂಡು ಮತ್ತೊಂದು ರೈತ ಭಾಗ್ಯವನ್ನು ಸೃಷ್ಟಿ ಮಾಡಬಹುದು. ಆಗ ಬಡವರಿಗಾಗಿ ಅನ್ನಭಾಗ್ಯ, ರೈತರಿಗಾಗಿ ಬೆಳೆ ಭಾಗ್ಯ ಕಾರ್ಯಕ್ರಮವೂ ಆಗುತ್ತದೆ. ರೈತರಿಗೆ ನೆರವಾದಂತೆಯೂ ಆಗುತ್ತದೆ. ಯಾಕಾಗಬಾರದು, ರೈತರಿಗೂ ನೆರವಾಗುವಂತಹ ಕೆಲಸ ಆಗುತ್ತದೆ. ಅವರ ಸಲಹೆಯಂತೆ ನಾವು ಅನ್ನಭಾಗ್ಯ ಕಾರ್ಯಕ್ರಮ ಐಕೆಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ. ಇಂದ ಐಕೆಯಲ್ಲಿ ನಾವು ಕೊಡ್ತೀವಿ. ಈ ಐಕೆಯಲ್ಲಿ ಕೊಡಲಿಕ್ಕೆ ಕೇಂದ್ರ ಸರ್ಕಾರದವರು ಅಡ್ಡಿಪಡಿಸಿದ್ದಾರೆ. ಯಾಕಂದ್ರೆ ಎಫ್ ಸಿ ಐನವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ನಮಗೆ ಒಪ್ಕೊಂಡು 12ನೇ ತಾರೀಕು ಪತ್ರ ಬರೆದು ಕೊಡ್ತೀವಿ ಅಂತೇಳಿ 14ನೇ ತಾರೀಕು ಪತ್ರ ಬರೀತಾರೆ ಎಫ್ ಸಿ ಐನವರು. ಕೊಡಕ್ಕಾಗಲ್ಲ, ಅದರಲ್ಲಿ ರಾಜಕೀಯ ಮಾಡಿದ್ದಾರೆ. ಬಟ್ ನೇರವಾಗಿ ರೈತರು ಯಾರು ಕೂಡ ಅಕ್ಕಿ ಭತ್ತ ಇಟ್ಟಿರೋದು ಎಲ್ಲ ಹೆಚ್ಚಾಗಿ ಮಾರುತ್ತಾರೆ. ಅವ್ರ ಮನೆಗೆ ಇಟ್ಕೊಳ್ಳೋದಷ್ಟು ಇಟ್ಟರೆ ಎಲ್ಲ ದಾಸ್ತಾರ ಮಾಡಿ ಇಟ್ಕೊಳ್ಳೋದಿಲ್ಲ. ನಾನು ಅನೇಕ ರಾಜ್ಯಗಳಲ್ಲೂ ಭತ್ತ ಬೆಳೆಯೋ ರಾಜ್ಯಗಳಿದ್ದಾವಲ್ಲ, ಪಂಜಾಬ್, ಹರಿಯಾಣ, ಛತ್ತೀಸ್ಗಢ, ತೆಲಂಗಾಣ, ಆಂಧ್ರ, ಕರ್ನಾಟಕ, ವೆಸ್ಟರ್ನ್ ಯು ಪಿ, ಈಸ್ಟರ್ನ್ ಯು ಪಿ ಎಲ್ಲ ಭತ್ತ ಜಾಸ್ತಿ ಬೆಳಿತೀವಿ. ನಾನು ಛತ್ತೀಸ್ಗಢದ ಪಂಜಾಬ್ನ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ರೆ ಅವರು ನವೆಂಬರ್ನಿಂದ ಯಾಕಂದ್ರೆ ಎಫ್ ಸಿ ಐ ಪರ್ಚೇಸ್ ಮಾಡಬೇಕು. ಆಮೇಲೆ ಛತ್ತೀಸ್ಗಢ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ರೆ ಅವರು ನಮಗೆ ಬೇಕಾಗಿರ್ತಕ್ಕಂಥದ್ದು ಅಕ್ಕಿ 229,000 ಬಿಟ್ಟಿರ್ತಾರೆ. ಅಷ್ಟು ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಒಂದು ತಿಂಗಳು ಮಾತ್ರ 1.5 ಲಕ್ಷ ಮೆಟ್ರಿಕ್ ಕೊಡ್ತೀವಿ ಅಂತ ತೆಲಂಗಾಣದವರು ಅವ್ರ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಲಿ. ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ರೆ ಅವರು ನವೆಂಬರ್ ಭತ್ತ ಬೇಕಾದ್ರೆ ಕೊಡ್ತೀವಿ, ಅಕ್ಕಿ ಕೊಡೋಕ್ಕಾಗಲ್ಲ, ಆಂಧ್ರದವ್ರು ಕೊಡೋಕ್ಕಾಗಲ್ಲ. ಅದಾದ್ಮೇಲೆ ಈ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳಿದ್ದಾವೆ, ಎನ್ ಸಿ ಸಿ ಎಫ್, ಕೇಂದ್ರೀಯ ಭಂಡಾರ ಮತ್ತೆ ಡೆಫೆಟ್, ಈ ಸಂಸ್ಥೆಗಳಿಂದ ಕೊಟೇಶನ್ ಕರೆದ್ರೆ ಅವ್ರು ಜಾಸ್ತಿ ರೇಟ್ ಹೇಳೋದು. ಸೊ ಇದೇ ಈ ವರ್ಷನೇ ಏಪ್ರಿಲ್ ತಿಂಗಳಲ್ಲಿ 32.94 ರೂಪಾಯಿ ಕೊಟ್ಟಿದ್ದಾರೆ, ಸಪ್ಲೈ ಮಾಡಿದ್ದಾರೆ ಕರ್ನಾಟಕ. ಈಗ ಅವರು 34.70 ಪೈಸೆ ಕೊಟ್ಟರೆ ಕೊಡ್ತೀವಿ ಅಂತ. ಸೊ ನಾವು 2.70 ರೂಪಾಯಿ ನಾಳೆ ಅಸೆಂಬ್ಲಿಗೆ ಉತ್ತರ ಕೊಡಬೇಕಲ್ಲ, ಪಾರದರ್ಶಕವಾಗಿ ಇರೋದಿಲ್ಲ ಅಂತೇಳಿ ಬಿಡಪ್ಪ ನೀವು 32.24 ಪೈಸೆಗೆ ಕೊಟ್ಟರೆ ತಗತೀವಿ. ಯಾಕಂತಂದ್ರೆ ಗನಿ ಬ್ಯಾಗ್ನಲ್ಲಿ ಕೊಟ್ಟಿದ್ರು ಆಗ ಏಪ್ರಿಲ್ ತಿಂಗಳಲ್ಲಿ. ಗನಿ ಬ್ಯಾಗು ಪ್ಲಾಸ್ಟಿಕ್ ಬ್ಯಾಗು ವ್ಯತ್ಯಾಸ 70 ಪೈಸೆ. ಆ 70 ಪೈಸೆ ಕಡಿಮೆ ಮಾಡಿ 32.24 ರೂಪಾಯಿ ಕೊಟ್ಟರೆ ತಗೊಳ್ತೀವಿ ಅಂತ ಅವರು ಹಿಂದೆ ಇಟ್ಟಿದ್ದರು, ಕೊಡೋಕ್ಕಾಗಲ್ಲ. ಸೊ ಎಫ್ ಸಿ ಐನವರು ನಮಗೆ 34 ರೂಪಾಯಿಗೆ ಕೊಡ್ತಿದ್ರು. ಯಾಕಂದ್ರೆ 10,000 ಕಾರ್ಡ್ಗಳು ಅದು ಕೇಂದ್ರ ಸರ್ಕಾರ ಒಪ್ಕೊಂಡಿಲ್ಲ, ಅದಕ್ಕೆ 20,000 ಟನ್ ಬೇಕು ನಮಗೆ ಅಕ್ಕಿ. ಆ ಅಕ್ಕಿ ಮಾರ್ಕೆಟಿಂಗ್ ತಗೋಬೇಕಾಗ. ಸೊ ಅಕ್ಕಿ ಕೊಡದೇ ಇರೋದ್ರಿಂದ 229,000 ಅಕ್ಕಿ ಬೇಕಾಗಿರೋದ್ರಿಂದ, ಮೆಟ್ರಿಕ್ ಟನ್ ಬೇಕಾಗಿರೋದ್ರಿಂದ ಅಷ್ಟು ಸಿಕ್ತಿದ್ರು ಮಾರ್ಕೆಟಿಂಗ್ ನಮ್ಮ ರೈತರಿಗೆ. ರೈತರೇ ಬೆಳೆಯೋದು, ಪಂಜಾಬ್ ಬೆಳೆದ್ರು ರೈತರೇ ಬೆಳೆದ್ರು. ಅದಕ್ಕೆ ಕರ್ನಾಟಕದಲ್ಲಿ ರಾಗಿ ಮತ್ತು ಜೋಳ ನಾನು ಹೇಳುವಾಗ ಬರೀ ಅಕ್ಕಿ ಅಂತ ಹೇಳಿಲ್ಲ, ಆಹಾರ ಧಾನ್ಯಗಳು ಅಂತ ಹೇಳಿದ್ದೀವಿ. ಸೊ ನಮ್ಮಲ್ಲಿರ್ತಕ್ಕಂಥ ರಾಗಿ ಅಥವಾ ಜೋಳ ಆ ತಿಂಗಳಿಗೆ ಆಗಷ್ಟು ಮಾತ್ರ ಇದೆ. ಮತ್ತೆ ಎಲ್ಲ ಇಡೀ ರಾಜ್ಯದವರೆಲ್ಲ ರಾಗಿ ಉಪಯೋಗಿಸಲ್ಲ, ಇಡೀ ರಾಜ್ಯದವರೆಲ್ಲ ಜೋಳ ಉಪಯೋಗಿಸಲ್ಲ. ಸೊ ಕೆಲವು ಜಿಲ್ಲೆಗಳಲ್ಲಿ ರಾಗಿ ಉಪಯೋಗಿಸ್ತಾರೆ, ಕೆಲವು ಜಿಲ್ಲೆಗಳಲ್ಲಿ ಜೋಳ ಉಪಯೋಗಿಸ್ತಾರೆ, ಕೆಲವು ಕಡೆ ಗೋಧಿ ಉಪಯೋಗಿಸ್ತಾರೆ. ಸೊ ಹಾಗಾಗಿ ರೈತರಿಂದ ಅಕ್ಕಿ ಸಿಗ್ತಾ ಇರೋದ್ರಿಂದ, ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಈಗ ಓಪನ್ ಮಾರ್ಕೆಟ್ನಲ್ಲಿ ಅಕ್ಕಿ ತರಲಿಕ್ಕೆ ಟೆಂಡರ್ ತರಲಿಕ್ಕೆ. ಆ ಟೆಂಡರ್ ಮೂಲಕ ಯಾರು ನಮಗೆ ರೇಟು ಎಷ್ಟು ರೇಟ್ ಹಾಕ್ತಾರೆ ಗೊತ್ತಿಲ್ಲ. ಈಗ ಟೆಂಡರ್ ತರಲಿದ್ದೀವಿ, ಟೆಂಡರ್ ಮೂಲಕ ಅಕ್ಕಿ ಸಿಕ್ಕಿದ್ರೆ ಕೊಡ್ಬೇಕು. ಅಲ್ಲಿವರೆಗೆ ನಾವು ಜುಲೈ 1ನೇ ತಾರೀಕಿನಿಂದ ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಆ ಭರವಸೆಯನ್ನ ವೈಲೇಟ್ ಮಾಡುವಾಗ ಅಂತೇಳಿ 1 ಕೆಜಿ ಅಕ್ಕಿಗೆ 34 ರೂಪಾಯಿ ಇರುತ್ತೆ. ಯಾಕಂದ್ರೆ ತಲಾ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ
ಐತಿಳಿ ಕೇಳಿಸಿ ನೈತಿಳಿ ಕೊಡಬೇಕು. ಒಬ್ಬ ವ್ಯಕ್ತಿಗೆ 70 ರೂಪಾಯಿ ಅಲ್ಲ 34 × 5 170 ರೂಪಾಯಿ 170 ರೂಪಾಯಿನ ಅವ್ರ ಅಕೌಂಟ್ಗೆ ಹಾಕ್ಬೇಕು. ಅಕ್ಕಿ ಸಿಕ್ಕವರಿ ಯಾವಾಗ ಅಕ್ಕಿ ಸಿಗುತ್ತೆ ಈ 170 ರೂಪಾಯಿ ಕೊಡೋದು ನಿಲ್ಲಿಸ್ತು. ಸೊ ಇದು ಇದೇ ಕೊಟ್ಟು ಅದರಿಂದ ವ್ಯಾಪಾರಕಾರರು ಪತ್ತ ಬೆಳೀತಾರೆ.